ಇಂತ ಕಾಮಿಡಿ ವಿಡಿಯೋಗಳಿಗಾಗಿ ನಮ್ಮ ವಿಮೋ ಮೊರಟಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿ ಧನ್ಯವಾದಗಳು ಅವ್ನಿಗೆ ನಾವು ಊಟದ ಅಪಪ್ರಚಾರ ಮಾಡಿ ಬಂದಿದ್ವಿ ಅವ ಒಂದು ಬಳ್ಳಿ ಮ್ಯಾಗ
ನೋಡಪ್ಪ ಕೊನೆಗೆ ನಾವು ಬೋರ್ಡಿಂಗ್ ಅಂತಂದು ಬೋರ್ಡ್ ತೆಗೆದು ಒಳಗಿಟ್ಟು ಹೊರಗೆ ಲಾಡ್ಜಿಂಗ್ ಅಂತಂದು ಬೋರ್ಡ್ ಇಡಬೇಕಾಗಿತ್ತು ಮತ್ತೆ ದಿವಸಕ್ಕೆ ಬಂದವ್ರಿಗೆ ಎಲ್ಲ ನೀನ ಬೆಳೆಸಿಟ್ಟು ಸೋಮು ನೀರು ಕೊಡ್ಬಾರ್ದಪ್ಪ ಇದು ಬೇಕಂದ್ರೆ ಅವನಿಗೆ ಆ ಕಡೆ ಚಿವುಡು ಕಡೆ ಹೋಗುತ್ತೆ ಶುರು ಮಾಡಿದೆ ಅವ್ರಿಗೆ ಗೊತ್ತಾಗ್ತ ನಾಲ್ಕು ಮಂದಿಗೆ ಗಟ್ಟುಳವ್ರು ಇದ್ರವ್ರು ಏನು ಬರ್ತಾ ಬಡ ಜಜ್ಜನ ಅವತ್ತು ಹೋಗಿದ್ದು ತಂಡಿ ತಿಂಡಿ ಇವತ್ತಿನವರೆಗೂ ಬಿಟ್ಟಿಲ್ಲ ಒಂದ್ ಸಲ ಶರ್ಬತ್ತು ರೆಡಿ ಆಗುತ್ತೆ ನಂದು ಹಿಂಗ ಇತ್ತ ಅಂತ ನೀವ್ ಅದನ್ನ ನೋಡ್ಕೋತ ಕುಂದ್ರಬೇಕಾಗ ಅಂತ ಅವಶ್ಯಕತೆ ಏನಿಲ್ಲ ನೋಡ್ರಿ ನನ್ನ ಹೆಸರು ರಾಜು ಅಂತ ಐತೆ ಕೆಲವೊಬ್ರು ರಾಜು ರಾಜು ಅಂತ ಇನ್ನು ವಯಸ್ಸಿನ ಹುಡುಗರು ಹಾಯ್ ರಾಜೇಶ್ ಅಂತ ಕರೀತಾರೆ ವಯಸ್ಸಿನ ಹುಡುಗಿಯರು ಇನ್ನು ಮುದುಕಿಯರು ಈಗ ಬಂದೇನ ರಾಜನ ಕುಂತ ಮಾಡ್ತೀಯ ಏನು ನಿಂದ ಮಾಡ್ತೀಯ ಊಟ ಊಟ ಇದು ಬೇಡ ನಿಮ್ಮ ಮನೆ ನಾಯಿ ಕುಂದಿಗಿದ್ರಿ ಹೊಟ್ಟೆ ಏನ್ರಿ ನಮ್ಮ ಹೆಸರು ಅಂದ್ರ ಶರಗಿಲ್ಲದ ಶೀರ್ ಇತ್ತಂದ್ರೆ ಹಿಂಗಾರ ಉಟ್ಕೋರಿ ಹಿಂಗಾರ ಉಟ್ಕೋರಿ ಇಲ್ಲ ತೆಗೆದ ಗೂಟಿಗಾರ ಹಾಕೂರು ಹಂಗಲ್ರಿ ನಮ್ಮ ಊರ ಹೆಸರು ಮೋತನೂರು ನಮ್ಮ ಊರ ಹೆಸರು ಮೋತನೂರು ನಮ್ಮೂರು ಮುದ್ನೂರು ತಾಲೂಕು ನಾತ್ನೂರು ಅಂತಿದ್ರಿ ಎಲ್ಲಾರಿಗಿ ಅನ್ನಕ್ಕ ತೊಂದ್ರೆ ಆಗತ್ತ ಅಂತೇಳಿ ಅನ್ನ ಶಾರ್ಟ್ ಕಟ್ ನ್ಯಾಗ ಮುನ್ನೂರು ನಾನೂರು ಒಡದ ರುಚಿ ಇತ್ತಿಲ್ಲ ತಿಕ್ಕವನ ತೊಗಲು ನಿಂದು ನಾನು ಬಾಡಿಗೆ ಕೊಟ್ಟೇವೆ ತಿಕ್ಕೋ ಬೇಕಾದ್ರೆ ನನ್ನ ಪರಿಚಯ ಕೇಳಿದ್ರಿ ಮತ್ತೆ ನಿಮ್ಮ ಪರಿಚಯ ಕೇಳಬೇಕಲ್ಲ ನಿಮ್ಮ ಜೊತೆ ಇಷ್ಟು ಸಲಿಗೆಯಿಂದ ಇರ್ಬೇಕಾದ್ರೆ ನಿಮ್ಮ ಮಗಳು ಇರಬೇಕು ಅಂತ ಇಲ್ಲ ನಿಮ್ಮ ಮೂರನೇ ಸ್ಟೆಪ್ರಿ ಇರಬೇಕು ಏನು ಹೌದಂತೀವೋ ಮುದುಡ್ಯ ನಾನು ಕೊಟ್ಲೆ ಅಲ್ಲಿ ಗೆಪಿಗೆ ಮತ್ತೇನ್ರಿ ವಯಸ್ಸಿನ ಹುಡುಗಿಯರನ್ನೆಲ್ಲ ಇಂಥ ಮುದುಕರು ಪಡ್ಕೊಂಡು ಹೋದ್ರೆ ನಾವೇನ್ ನಿಂತು ಕೈಕೊಳ್ಳೋದಾಯ್ ಅವನು ಖಂಡ್ಯಾಗ ನಾಲ್ಕು ಕೌ ಧೈರ್ಯ ಹಾಕತ್ತಾವು ಏ ಹುಡುಗಿ ನಿನಗಾರ ಗೊತ್ತಾಗಂಗಿಲ್ಲ ಏ ಹೋಗಿ ಹೋಗಿ ಮುದುಕಿಗೆ ಬೆನ್ನು ಹತ್ತಿಯಲ್ಲ ಗೊತ್ತಾಗಂಗಿಲ್ಲ ಏನು ಸ್ವೀಟ್ ಐತ್ರಿ ಅದಕ್ಕ ಮಾಡಿ ಮಾಡಿ ಉಳ್ಕೊಂಡ್ರಿ ಮತ್ತ ಯಾಕೆ ಯಾರು ಸತ್ತಿದ್ರು ನಿಮ್ಮ ಆಯಿ ಸತ್ತಿದ್ರು ನಾನು ಇಡೀ ತೊಟ್ಲ ಕಾರಣಕ್ಕಂತೇಳಿ ಇಡೀ ಊರಿಗೆ ಹೇಳ್ಬಿಟ್ಟಿದ್ದೆ ಹೊಸಲು ಬೆನ್ನ ಅಂತೇಳಿ ಎಲ್ಲಾರು ನನ್ನ ಮಗಳು ತೊಟ್ಲದಾಗ ಮಲಗಿಸಿ ಬಿಟ್ಟಿದ್ದೆ ಸುಧಾರು ಬೆಳ್ಳ ಬಿದ್ದಿತ್ತಪ್ಪ ವಾರ್ನೆಸ್ ಮತ್ತಿದ್ರೆ ಇಲ್ಲ ಡ್ಯಾಂಬರ್ ಮೆತ್ತಿದ್ದೆ
ಆಗಿನ ಕೂಸೇ ಈಗಿನ ಪೀಸು ಕಡಿಮೆ ಆತು ಅಂತ ನನ್ನ ಮಗಳಿಗೆ ನೋಡವ್ರು ಏನು ಕೂಸ್ರಿ ಏನು ಕೂಸು ಕರೆ ಹೋದ್ರೆ ನಿಮ್ಗೆ ಹುಟ್ಟು ಬರದಾಗಿತ್ತು ಆದ್ರೂ ಹುಟ್ಟೈತಿ ಆದ್ರೂ ಹುಟ್ಟಿ ಏನೇನು ಇಲ್ಲ ಇಲ್ಲ ಎಲ್ಲ ಮಂದಿದ ಅವತ್ನಾಗ ನಮ್ಮ ಅಪ್ಪನ ಶೇಂಗಾ ಹೊಡೆಯಕ್ ಹೋಗಿದ್ದೆ ಅಣ್ಣ ಅವ್ರು ಬರೋರು ಇಡೋರು ಅಣ್ಣ ಅವ್ರು ಬರೋರು ಇಡೋರು ಒಬ್ರು ಒಂದ್ 10 ರೂಪಾಯಿ ಮಾಡಿ ಆಗಿನ ಸಾಲ ಈಗಲೂ ಸಾಕತ್ತಾನೆ ನಮ್ಮ ಏನ್ ಮಾಡ್ತೀರಿ ಎಲ್ಲಾರು ಬರೋರು ಇಡೋರು ಹೋಗೋರು ಎಲ್ಲಾರು ಬರೋರು ಇಡೋರು ಹೋಗೋರು ಯಾರು ಅದೇ ಹೋತ್ರಿ ಒಂದ್ 50 ರೂಪಾಯಿನೂ ಆಯರ್ ಮಾಡಿಲ್ಲ ಈಗ ನೀವು ಬಡವಾರ್ದ ಬಂದಿರಿ ಸಿಗಬಾರ್ದ ಸಿಕ್ಕಿರಿ ಕೊಡ್ರಲ್ಲ ನೀವು 1000 ಒಂದೇ ಅಲ್ಲ 2000 ಕೊಡ್ತೀನಿ ಸರಿ ಒಂದ್ ಮುದ್ದು ಕೊಡ್ತೀನಿ ಲಾಟಿ ಹಿಡಿದು ಯುದ್ಧ ಮಾಡಕ್ ನನ್ನೇನು ಚೀನಿ ಸಿಪಾಯಿ ಅಂತ ಮಾಡಿ ನೀವು ಹಾಕಿರೋ ಡ್ರೆಸ್ ಮಾತಾಡೋ ಮಾತು ನೋಡ್ರೆ ಅವ್ರಿಗಿಂತ ಒಂದ್ ಹೆಜ್ಜೆ ಮುಂದಿದ್ದಂಗ ಕಾಣ್ತೀನಿ ನಾನು ಬಸ್ ಕಂಡಕ್ಟರ್ ಅದೀನಿ ನನ್ನ ನಂಬರಿ ನಂಬರಿ ಅವಳಿಗೆ ಬರ ಹೋಗೋ ಗಿರಾಕಿಗಳು ನಂಬ್ಕೋತ ಹೋದ್ರ ಕಂಬಕ ಕಟ್ಟಿ ಗ್ವಾಡಿ ಮ್ಯಾಲ ಅಡ್ಡಾಡ್ತಾವ್ ನೋಡ್ ಹಂದಿ ಹಲ್ಲಿ ಹಲ್ಲಿ ಅದನ್ನ ಚಂದಂಗ ಚಟ್ನಿ ಮಾಡ್ಬಿಟ್ಟು ಚಟ್ನಿ ಮಾಡಿ ನೀವು ತಿನ್ಕೊಂಡು ಇಬ್ರು ಬೈಕೊಂತ ಹೋಗ್ತಾರ ಎಷ್ಟು ಗಿರಾಕಿ ಕೊಂದಿರಿ ಊಟದ ಹಲ್ಲಿ ಮಾಡ್ದ ಹಾಕಿರಿ ಅಲ್ಲಿ ಭಗವಂತ ಅಲ್ಲ ಯಾರಲ್ಲ ನಾವು ಕಿಚ್ ಕಿಚ್ ಹಳ್ಳಿ ವಿಷಯ ಎಲ್ಲ ಮಾತಾಡಿದ್ದು ಇದು ಕೆಳಗಡೆ ಜೋತಾಡ್ತಿದ್ದಲ್ಲ ಆ ಹಳ್ಳಿ ವಿಷಯ ಬಗ್ಗೆ ನಾವು ಮಾತಾಡಿದ್ವಿ ಜೋತಾಡಿ ಹಳ್ಳಿ ನೋಡಿಲ್ಲ ನೀವು ಅಯ್ಯ ಹಸಿರಿಗಿದ್ದಾಗ ಹಸಿರು ಮೆಣಸಿನಕಾಯಿ ಜೋತಾಡಲ್ಲೇನ್ರಿ ಅದನ್ನ ಹರ್ಕೊಂಡು ಬಂದು ಎಣ್ಣೆ ಹಾಕದು ನೀವೆಲ್ಲ ಕೇಳಿದ್ರೆ ಅಲ್ಲೇ ಇರೋದಕ್ಕ ಅದಕ್ಕೆ ನಾವು ಹಲ್ಲೆ ಅಂತೀವಿ ಅದ್ರ ನಮ್ ಕಾರಣಗಳಿಗೆ ಒಂದೊಂದು ಪದಾರ್ಥಕ್ಕೆ ಒಂದೊಂದು ಹೆಸರು ಅದಾವೆ ಹೌದ್ರೆ ಇದು ಕರಿ ಬದ್ನಿಕಾಯಿ ಏನಂತೀರಿ ಕುರ್ಮಾ ಬಿಳಿ ಮೂಲಂಗಿಗೆ ಗಜ್ರಿಗೆ ಬಂಗಾರ ಈ ಕೆಂಪ ಚಟ್ನಿಗೆ ಏನಂತೀರಿ ಹಲ್ಕ ಟ್ರೆಂಡಿ ಏ ಹಲ್ಕ ಟ್ರೆಂಡಿ ತಂದು ಹಚ್ಚರಿ
ಊಟ ಗ್ವಾಡ್ಯಾಗ ಬಹಳ ಚಂದ ಇತ್ತು, ಅದನ್ನೇನು ಕಿತ್ಕೊಳಕ್ ಹೋಗಿಲ್ಲ. ನಾವ ಹೋಗಿ ಅಲ್ಲಿ ಯೂನಿಫಾರ್ಮ್ ಮಿಡಿ ಕೊಟ್ಟಾರ. ಅದಕ್ಕೂ ಒಂದ್ ಅರ್ಥ ಅನ್ನೋದೈತಿ. ಲಾಲ್ ಲಾಲ್ ಹಲ್ಗಟ್ರಂಡಿ ಒಡೆದು ನೋಡಿದ್ರ ಮುತ್ತಿನ ದಂಡಿ ಅಂತ ಅರ್ಥನ ಅಪಾರ್ಥ ಮಾಡ್ಕೋಬಾರ್ದು ಪುಟ್ಟ. ಎಲ್ಲ ಪುಟ್ಟಿ ಇನ್ನು ನಮ್ಮ ಆರೋಗ್ಯನ ಅಷ್ಟೇ ಸೂಕ್ಷ್ಮ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಊಟ ಬಹಳ ಸೂಕ್ಷ್ಮ. ಊಟ ನೀಡ್ಬೇಕಾದ್ರ ನಮಗ ಮೃದುವಾಗಿ ಊಟ ಕೊಡ್ಬೇಕು. ಏನ್ ಬೇಕು ಏನ್ ಬೇಕು ಈ ಕಾಗಿ ಸೌಂಡ್ ನನಗೆ ಆಗಿ ಬರಂಗಿಲ್ಲ. ತಿನ್ನೋ ಒಂದ್ ರೊಟ್ಟಿ ಸೈ ಹೋಗಂಗಿಲ್ಲ. ನಮಗ ಹೆಣ್ಮಕ್ಳ ಧ್ವನಿ ಇರ್ಬೇಕು. ಕೈಯಾಗಿನ ಬಳಿ ಗೆಜ್ಜಿ ಕಾಲಾಗಿನ ಗೆಜ್ಜಿ ಹಂಗ ಬಂದು ರಾಜು ಮಾಮ ಇನ್ನೊಂದೆರಡು ರೊಟ್ಟಿ ಇಲ್ಲ ತುಪ್ಪ ಇನ್ನೊಂದ್ ಚೂರ ಹಾಕಿಲ್ಲ ಹಲ್ಕಟ್ರಂಡಿ ಇನ್ನೊಂದ್ ಚೂರ ಹಚ್ಚಿಲ್ಲ ನಡ್ಬರ್ಕ ಉರಿತೈತಿ ಸೈಡ್ ಹಚ್ಚಿ ಮ್ಯಾಲ ಒಂದ್ ಸ್ವಲ್ಪ ಕಟ್ಟಿನ ಸಾರ್ ಹಾಕ್ಲ ಮಾಮ ಇಷ್ಟಂದ್ರ ಸಾಕ್ ಉಸಿರಿಗೆ ಹತ್ತು ರೊಟ್ಟಿ ತಿಂತೀನಿ ಮಗ. ಈಗಿಂದ ತಗೊಂಡ್ಬಿಡ ನಾವು ಪ್ಲೇಟ್ ಊಟ ಮೆಲ್ಸ ಬಂದ್ ಮಾಡ್ಬಿಟ್ಟಿವಿ. ಯಾಕಂದ್ರೆ ಏನಿದ್ರು ಕಾಯಿಪಲ್ಲೆ ಗಿಪ್ಪಲ್ಲೆ ಕಾಳು ಕಡಿತು ಇವಲ್ಲ 20 ರೂಪಾಯಿ ಇಪ್ಪತ್ತೈದು ಮಾಡ್ರಿ ಎಸವನ 30 ರೂಪಾಯಿ ಒಂದು ಬುಟ್ಟಿ ಅನ್ನ. ನೀವು ಮಾವನ ಇಬ್ರು ಕುರ್ತಾಟ ಹಾಕೊಂಡು ಹೋಗೋಣ ಬಾ ಬಸ್ ಸ್ಟ್ಯಾಂಡಿಗೆ. ಬುಟ್ಟಿ ಅಲ್ಲೋ ಒಂದು ಬಟ್ಟಲ ಆ ಬಟ್ಟಲ ಅನ್ನ ತಕೊಂಡು ಮತ್ತೆ ವಾಪಸ್ ಕೊಡು ಅಂತ ಹೇಳೋದು. 30 ರೂಪಾಯಿ ಒಂದು ಬಟ್ಟಲ ಅನ್ನ ಬಟ್ಟಲ ವಾಪಸ್ ಕೊಡ್ಬೇಕು. 30 ರೂಪಾಯಿ 35 ತಗೋರಿ ಎಸವನ. ಈಗ ನನ್ನ ಹುರುಪು ಬಂದೈತಿ ಎಸವ ಏರಿಸ್ರಿ. ಏರಿದ್ದು ಎಲ್ಲಿ ತನಕ ಏರ್ತದ್ರಿ? ಎಲ್ಲ ಮುಗಿದು ಬಳಕ ಮತ್ತು ಬೇಕಾದಾಗಲಿ ಒಟ್ಟಿನ ನಮ್ ಊಟಕ್ಕೆ ಕೂಡ ಮುಖ ಒಂದು ಟಾಪ್ ಟಾಪ್ ಆಗಿದ್ರೆ ಮುದ್ದಿ ಮಾಡಿ ಪೇಪರ್ ಇಲ್ಲಾಂದ್ರೆ ಏನಾಯ್ತು? ಟಿವಿನಾರ ನೋಡಿ ಟೈಮ್ ಪಾಸ್ ಮಾಡಿಲ್ಲ ನಾ ಬಿಟ್ಬಿಟ್ಟಿನಿ. ಹಣಾವಳಿ ಮಾಲ ತಂದೆ ಹೆಂಗದ ನೋಡ್ರಿ ನೋಡ್ರಿ ಶಾಸ್ತ್ರ ಹೇಳೋವಾಗ.